एला के सी टी 2023 विद्यार्थी स्वागत इवतना यह वीडियो ना ऐंकोण के सी टी एन अप्लिकेशन आनलैनली अंतर्रे निम फोन हे फुलू कूड़ा रांगे करेक्टी अप्लिकेशन हाको हे अवंत कंप्लीट इनफार्मेशन नानियो तल्ता होते ओके बनी वीडियो स्टार्ट ओके वीडियो स्टार्ट मोदी नो हमल रिक्वेस्टू ऐन फस्ट टाइम के सी टी स्टूडेंट्स फस्ट टाइम नम चल वसीटा अंतर्रे दयु दयु नम चल सब्सक्रेबी निम्हे तुम हेल्पुलास ना नम चल नीता होते दयु के सी टी नीट आगे मत जे डबल स्टूडेंट्स आगे दयुटे दयु सब्सक्रेबी ओके क्रोम बंदू निम क्रोम मोदी अपडेट मेरे अपडेट मी ओके के सी टी अंत सर्ची इला कर्नाटक एक्सामिनेशन अथॉरिटी अंत सर्च ओके नान सर्च ही बे के ए होम अंत का नो अदर मेले क्लिक नानद्र मेले क्लिक ओके इली स्किप बनी इदु निम्म के सी टी एग्जाम नडेसुवंत वो बोर्ड के ई ए अंत कर्नाटक एग्जामिनेशन अथॉरिटी अंत नहीं इनमे वेबसाइट के स्वल्प अडिक्ट आगे ओके इवे के स्किप बनी इलीगढ़ बनी यू जी सी टी महिति पुस्तक आयु हाँ इली नोड़ी एरू यू जी सी टी एर सविद इपत्मू आईन अप्लिकेशन अंत लिंक नान बे ना वीडियो के अरे डिस्क्रिप्शन बॉक्स को डायरेक्ट अलगे बरबू ओके जास्तुला हेगी स्वीपा बंद इलीरू अंत डेट का अदर मेले क्ली साकु ओके नान क्ली ओके दयु दयु यार नोड़ता वीडियोन वंदे वो लाइक निम्बू लाइक नमें मोटिवेशन इन अनेक रीति वीडियो अंत दयु दयु वे वो लाइक प्लीज 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 वे वो लाइक ओके एस एस एल इली फस्ट आफ् आलो इली डाक्युमेंट्सु बेको अन्नोदन्न नोडोण इली एस एस एल सी अथवा टेन्त मार्क्स कार्ड मत्ते नोंदणी संख्ये मत्तु जन्म दिनांकवन्नु नमूदिसलु आयिता मत्ते सेकेंड 12ने अंतंद्रे पी यू सी मार्क्स कार्ड बेकागिरुत्ते मत्ते आर डी संख्ये अंतंद्रे इदु इनकम टैक्स सर्टिफिकेट नल्लि इरुत्ते इदु बेकागिरुत्ते मत्ते लेयर प्रमाण पत्र अंत इदु बेकागुत्ते अंतंद्रे एन सी एल ओके अदिरलि मत्ते हैदराबाद कर्नाटक मत्ते प्रमाण पत्रगळन्नु नमूदिसलु एल्ला मीसलाति प्रमाण पत्रगळु अंतंद्रे ಈ ಫಾರ್ ಎಕ್ಸಾಂಪಲ್ ನೀವು ರೂರಲ್ ಏನಪ್ಪ ರೂರಲ್ ಕೋಟಾ ಬರ್ತೀರಾ ಇವೆಲ್ಲ ಬೇಕಾಗುತ್ತೆ ಓಕೆ ಇಲ್ಲಿ ಕರ್ನಾಟಕದಲ್ಲಿ ಅಧ್ಯಯನ ಮಾಡಿದ ವಿವರಗಳು ಬೇಕಾಗಿರುತ್ತೆ ಮತ್ತೆ ಜೆಪಿಜಿ ಸ್ವರೂಪದಲ್ಲಿ ಅಭ್ಯರ್ಥಿಯ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಬೇಕಾಗುತ್ತೆ ಹೌದು ನೆಕ್ಸ್ಟ್ ಗರಿಷ್ಠ 50 ಕೆಬಿ ಗಾತ್ರ ಮತ್ತೆ ಅದು ಏನಪ್ಪ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಅಂತಂದ್ರೆ ನಿಮ್ಮದು ಪಾಸ್ಪೋರ್ಟ್ ಸೈಡ್ ಇಂದ ಒಂದು ಫೋಟೋ ಬೇಕಾಗುತ್ತೆ ಅದು 50 ಕೆಬಿ ಒಳಗಡೆ ಇರುತ್ತೆ ನಾನು ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಮತ್ತೆ ಜೆಪಿಜಿ ಸ್ವರೂಪದಲ್ಲಿ ಅಭ್ಯರ್ಥಿಯ ಸಹಿ ಬೇಕಾಗುತ್ತೆ ಮತ್ತು ಜೆಪಿಜಿ ಸ್ವರೂಪದಲ್ಲಿ ಅಭ್ಯರ್ಥಿಯ ಎಡಗೈ ಬೆರಳು ಬೇಕಾಗುತ್ತೆ ಓಕೆ ಇದೆಲ್ಲ ಮಾಡಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಇವನೆಲ್ಲ ನೀವು ಫಸ್ಟ್ ಅಪ್ಲಿಕೇಶನ್ ಹಾಕುವಾಗ ಇವೆಲ್ಲವೂ ನಿಮ್ಮ ಹತ್ರನೇ ಇರಲಿ ಓಕೆ ಇವಾಗ ಪ್ರೋಸೆಸ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಅಂತ ಮೇಲೆ ಇದೆ ಅದು ನಿಮಗೆ ಸಂಬಂಧಪಡೋದಿಲ್ಲ ಇವಾಗ ಕೆಳಗಡೆ ಇದೆ ನೋಡಿ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ನೀವು ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ನಾನು ಕ್ಲಿಕ್ ಮಾಡಿದೆ ಓಕೆ ಸ್ವಲ್ಪ ಓಕೆ ಇನ್ನು ಒಂದು ಇಂಪಾರ್ಟೆಂಟ್ ಮಾಹಿತಿ ಏನಂತಂದ್ರೆ ಇಲ್ಲಿ ತ್ರಿಬಲ್ ಡಾಟ್ ಕಾಣಿಸುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಕ್ರೋಮ್ ಅನ್ನು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಅದರ ಮೇಲೆ ಕ್ಲಿಕ್ ಮಾಡೋದು ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಇಲ್ಲಿ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೇನೆ ಇಲ್ಲಿ ಮೊದಲನೆಯದಾಗಿ ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೀರ್ಗಡಿಯಾಗಿರುವಿರೆ ಅಂತ ಹೇಳ್ತಾ ಇದೆ ಇಲ್ಲಿ ಹೌದು ಅಂತಾನೆ ಕೊಡಿ ಓಕೆ ಇಲ್ಲಿ ನೆಕ್ಸ್ಟ್ ನಿಮ್ಮ ಎಸ್ಎಸ್ಎಲ್ಸಿ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಕೇಳುತ್ತೆ ಓಕೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಎಸ್ಎಸ್ಎಲ್ಸಿ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟುಬಿಟ್ರೆ ಸಾಕು ಇಲ್ಲಿ ನಿಮ್ಮ ಡೀಟೇಲ್ಡ್ ಅಂತಂದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಫುಲ್ ಡೀಟೇಲ್ಡ್ ಆಗಿ ಎಲ್ಲವೂ ಕೂಡ ಇದರಲ್ಲಿ ಬರ್ತವೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಎಸ್ಎಲ್ಸಿ ನಂಬರ್ ಅನ್ನು ಅಂತಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಎಂಟರ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ
ಥರ್ಡ್ ಒನ್ ಏನಂತ ಬಂದಿದೆ ಅಂತಂದರೆ ಎಸ್ ಎಸ್ ಎಲ್ ಸಿ 10ನೇ ತರಗತಿಯಲ್ಲಿ ಅಂಕಪಟ್ಟಿಯಲ್ಲಿ ಇರುವ ನಿಮ್ಮ ಹೆಸರು, ಅಭ್ಯರ್ಥಿ ಹೆಸರು ಕರೆಕ್ಟ್ ಆಗಿದೆಯಾ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಡೇಟ್ ಆಫ್ ಬರ್ತನ ಹಾಕ್ಕೊಳ್ಳಿ, ಮತ್ತು ಇಲ್ಲಿ ನಿಮ್ಮ ಜೆಂಡರನ್ನು ಹಾಕ್ಕೊಳ್ಬೇಕಾಗ ಎಲ್ಲ ತಗೊಂಡಿರುತ್ತೆ ಅದೇ, ಹಾಗೆ ಒಂದು ಸರಿ ಕರೆಕ್ಟ್ ಆಗಿದೆ ಇಲ್ವಾ ಅಂತ ನೋಡ್ಕೊಳ್ಳಿ. ಮತ್ತು ಎಸ್ ಎಸ್ ಎಲ್ ಸಿ ಅಂದರೆ 10ನೇ ತರಗತಿಯಲ್ಲಿ ತಿರುಗಡೆಯಾದ ವರ್ಷ, ನೀವು ಯಾವ ಇಯರು 2020 ಆಗಿದ್ದರೆ 2020 ಅಂತ ಹಾಕ್ಕೊಳ್ಳಿ, 2021 ಆಗಿದ್ದರೆ 2021 ಅಂತ ಹಾಕ್ಕೊಳ್ಳಿ. ಮತ್ತು ನೆಕ್ ಹಾಕ್ಕೊಳ್ಳೋಂಥದ್ದು ಏನಿಲ್ಲ ನೋಡ್ಕೊಳ್ಳಿ, ಅದು ಎಲ್ಲ ತಗೊಳ್ಳುತ್ತೆ. ಓಕೆ, ಇವಾಗ ನೆಕ್ಸ್ಟು ಇಲ್ಲಿ ಫಾದರ್ ನೇಮ್ ತೋರಿಸುತ್ತೆ, ಫಾದರು ಅಥವಾ ಗಾರ್ಡಿಯನ್ನು ಅದು ನೋಡ್ಕೊಳ್ಳಿ ಕರೆಕ್ಟ್ ಆಗಿದೆಯಾ ಅಂತಂದು. ಮತ್ತು ತಾಯಿ ಹೆಸರು ತೋರಿಸುತ್ತೆ. ಮತ್ತು ಇಲ್ಲಿ ಸ್ಯಾಟ್ಸ್ ನಂಬರ್, ಹೌದು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ಗಳಲ್ಲಿ ಇದು ಕೂಡ ಇರುತ್ತೆ ಅಲ್ಲ, ಅದನ್ನು ಕೂಡ ಇದು ತೋರಿಸುತ್ತೆ. ಎಲ್ಲವನ್ನು ಕ್ಲೀನಾಗಿ ಫಸ್ಟ್ ಆಫ್ ಆಲ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಅದೆಲ್ಲ ಆದಮೇಲೆ ಇಲ್ಲಿ 8th ನೀವು ಸೇರ ಬಯಸುವ ಕೋರ್ಸ್ಗಳ ಆಯ್ಕೆ ಮಾಡಿ ಅಂತ ಕೇಳ್ತಾ ಇದೆ. ಇದರಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯು ಜಿ ಇಂಜಿನಿಯರಿಂಗ್, ಬಿ ಎಸ್ ಸಿ, ಅಗ್ರಿ, ಬಿ ವಿ, ಎಸ್ ಸಿ ಮತ್ತು ಫಾರ್ಮಾ ಆರ್ಕಿಟೆಕ್ಚರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಓಕೆ, ಕೆಲವೊಂದು ಸರಿ ಸರ್ವರ್ ತುಂಬ ಬ್ಯುಸಿ ಬರುತ್ತೆ, ನೋಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ 8B ನಿಮ್ಮ ವಿದ್ಯಾರ್ಹತೆ ಏನು ಅಂತ ಕೇಳ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೆಕ್ಸ್ಟು ನ್ಯಾಷನಾಲಿಟಿ ಅಂತಂದರೆ ರಾಷ್ಟ್ರೀಯತೆಯನ್ನು ಕೇಳ್ತಾ ಇದೆ, ಅದೇ ತೊಗೊಂಡಿರುತ್ತೆ ಇಂಡಿಯನ್ ಅಂತ. ಓಕೆ, ಡು ಯು ಹ್ಯಾವ್ ನೀಟ್ ರಿಜಿಸ್ಟ್ರೇಷನ್ ಆರ್ ರೂಲ್ ನಂಬರ್ ಅಂತ ಕೇಳ್ತಾ ಇದೆ. ಇನ್ನೂ ರೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿಲ್ವಲ್ಲ, ಹಾಗಾಗಿ ಅದೇನು ನೋ ಅಥವಾ ಇಲ್ಲ ಅಂತಂದು ಕೊಡಿ, ಅದೇನು ತೊಗೊಳ್ತಾ ಇಲ್ಲ. ಓಕೆ, ನೀಟ್ ಪರೀಕ್ಷೆಯಲ್ಲಿ ನೋಂದಣಿ ಸಂಖ್ಯೆ ಅಂತ ಇದೆ, ಪರೀಕ್ಷೆನೇನು ಬಂದಿಲ್ಲ ಬಟ್ ನೋಂದಣಿ ಹೇಗೆ ಕೊಡ್ತಾರೆ. ಓಕೆ ಇರಲಿ, ಅದೇನು ಕೇಳ್ತಾ ಇಲ್ಲ. ಹೀಗೆ ನೀವು ಭಾರತೀಯರಾಗಿದ್ದಲ್ಲಿ ಕರ್ನಾಟಕ ರಾಜ್ಯದ ಕೋಟಾ ಬಯಸುವಿರಾ ಅಂತ ಕೇಳ್ತಾ ಇದೆ ಇಲ್ಲಿ, ಹೌದು ಅಂತ ಅದೇ ತೊಗೊಂಡಿರುತ್ತೆ. ಮತ್ತು ನೀವು ಕ್ಲೈಮ್ ಮಾಡಿರುವಿರ ಅಂತಂದು ಕೇಳ್ತಾ ಇದೆ ಅಂತಂದರೆ. ಇವಾಗ ಇಲ್ಲಿ ನೆಕ್ಸ್ಟು ನಿಮ್ಮ ಮೇಲನ್ನು ಕೇಳ್ತಾ ಇದೆ, ಇಲ್ಲಿ ನಿಮ್ಮ ಮೇಲನ್ನು ಕೊಡಿ. ಓಕೆ, ನೆಕ್ಸ್ಟು ಇಲ್ಲಿ ನೀವು ಭಾರತೀಯರಾಗಿದ್ದು ಕರ್ನಾಟಕ ರಾಜ್ಯದವರಾಗಿರದೆ ಅನಿವಾಸಿ ಭಾರತೀಯ ಪ್ರಜೆಯ ಮಕ್ಕಳ ಕೋಟಾದಲ್ಲಿ ಏನಪ್ಪ ಇದು ಕ್ಷೇಮ್ ಮಾಡುವಿರಾ ಅಂತ ಕೇಳ್ತಾ ಇದೆ, ಅದು ಇಲ್ಲ ಅಂತಂದಿದೆ, ಎಲ್ಲ ಅದೇ ತೊಗೊಂಡಿರುತ್ತೆ. ಓಕೆ, ಅದು ಇರಲಿ. ನೆಕ್ಸ್ಟ್ ಇಲ್ಲಿ ಪ್ರದರ್ಶಿತವಾಗಿರುವ ಕ್ಯಾಪ್ಚವನ್ನು ನಮೂದಿಸಿ ಅಂತ ಕೇಳ್ತಾ ಇದೆ. ಎಂಟರ್ ದ ಡಿಸ್ಪ್ಲೇ ಸ್ಟ್ರಿಂಗ್ ಕ್ಯಾಪ್ಚ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಕ್ಯಾಪ್ಚವನ್ನು ಇಲ್ಲಿ ಹಾಕ್ಕೊಳ್ಳೋಣ. ಓಕೆ, ಹಾಕ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಮೊಬೈಲ್ ನಂಬರ್ ಕೂಡ ಇಲ್ಲಿ ಹಾಕ್ಕೊಳ್ಳೋದು ತುಂಬ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಯಾವುದಪ್ಪ ಪ್ರೆಸೆಂಟ್ ಆಗಿರುವಂತಹ ಮೊಬೈಲ್ ನಂಬರನ್ನು ಚೆನ್ನಾಗಿರುವ ಅಂತಂದರೆ ಓಪನ್ ಇರಬೇಕು, ಏನು ಇದು ಆಗ್ತಾ ಇರ್ಬೋದು, ಯಾಕಂತಂದರೆ ಇಂಪಾರ್ಟೆಂಟ್ ಮೆಸೇಜುಗಳು ಬರ್ತಾ ಇರ್ತವೆ ನಿಮ್ಮ ರ್ಯಾಂಕಿಂಗ್ ಬಗ್ಗೆ. ಓಕೆ, ಮತ್ತು ಇಲ್ಲಿ 15A ಕನಿಷ್ಠ 8 ಕ್ಯಾರೆಕ್ಟರ್ ಉಳ್ಳ ಪಾಸ್ವರ್ಡನ್ನು ನೀವು ನಮೂದಿಸಬೇಕು. ಹೌದು, ಈ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳೋದು ಏನು ಅಂತಂದರೆ ಒಂದು ಸ್ಟ್ರಾಂಗ್ ಆಗಿರುವಂಥ ಪಾಸ್ವರ್ಡು ಅದು ಹೇಗೆ ತಗೊಳ್ಳುತ್ತೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಏನಪ್ಪ ಅಂತಂದರೆ ಆನಂದ ಅಂತ ಇತ್ತಂತಂದರೆ ಆನಂದ ಅಂತಂದು ಹಾಕ್ಕೊಂಡ್ಬಿಟ್ಟು ಏನದು ಕ್ಯಾಪಿಟಲ್ ಇರಬೇಕು, ಮತ್ತು ಉಳಿದಿದ್ದು ಎಲ್ಲವೂ ಸ್ಮಾಲ್ ಇರಬೇಕು. ಮತ್ತು 8 ಅಂತ ಹಾಕ್ಕೊಳ್ಳಿ, ಹೌದು ಈ 8 ಅಂತ ಕಾಣಿಸುತ್ತೆ ನೋಡಿ ಇಲ್ಲಿ, ಹಾಂ ಇದನ್ನು ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ನೆಕ್ಸ್ಟು ಇದನ್ನ ಹಾಕ್ಕೊಂಡು ನೋಡೋಣ ತಡಿ, ಒಂದ್ಸರಿ ಟ್ರೈ ಮಾಡೋಣ. ಓಕೆ, ಅದು ಮೊಬೈಲ್ ಸಂಖ್ಯೆ ಇಲ್ಲಿ ಕೆಳಗಡೆ ಇದೆಯಲ್ಲ ಪಾಸ್ವರ್ಡು. ಓಕೆ, ಇಲ್ಲಿ ಓಕೆ ಇರಲಿ, ಆನಂದ ಅಂತ ಅಂತಂದರೆ ನಾನು ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ, ಆನಂದ 8 ಅಂತ ಹಾಕ್ಕೊಂಡ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತನ ಅಥವಾ ಯಾವುದೋ ಒಂದು ನಂಬರನ್ನು ಹಾಕ್ಕೊಂಡು ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಪಾಸ್ವರ್ಡ್ ಕೂಡ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ರಿಜಿಸ್ಟರ್ ಆಗ್ತೀರಾ, ಆಮೇಲೆ ನಿಮಗೆ ಒಂದು ಲಾಗಿನ್ ID ಓಪನ್ ಆಗುತ್ತೆ. ನಿಮ್ಮ ಲಾಗಿನ್ ಐಡಿಯನ್ನು ಇಲ್ಲಿ ಹಾಕ್ಕೊಂಡ್ಬಿಟ್ಟು ನಿಮ್ಮ ಲಾಗಿನ್ ಐಡಿಯನ್ನು ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಪಾಸ್ವರ್ಡನ್ನು ಹಾಕ್ಕೊಳ್ಳಿ. ಆಮೇಲೆ ಎಂಟರ್ ದ ಕ್ಯಾಪ್ಚ ಕೆಳಗಡೆ ಕಾಣುವಂಥ ಇರುವ ಕ್ಯಾಪ್ಚವನ್ನು ಹಾಕ್ಕೊಂಡ್ಬಿಟ್ರೆ ಸಾಕು, ನಿಮ್ಮ ಇದಕ್ಕೆ ಆಲ್ಮೋಸ್ಟು ಅಪ್ಲಿಕೇಶನ್ ಎಲ್ಲ ಹಾಕಿದ ರೀತಿಯೇ. ಮತ್ತು ನೆಕ್ಸ್ಟು ಅಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡು ಮಾಡೋದು, ಮತ್ತು ನೀವು ಪೇಮೆಂಟ್ ಒಂದು ಕೇಳುತ್ತೆ, ಅವೆರಡನ್ನು ಮಾಡಿಬಿಟ್ರೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ನಾನು ಈ ಲಾಗಿನ್ ಮಾಡ್ತಾ ನಿಮಗೆ ತೋರಿಸ್ತಿದ್ದೆ, ಬಟ್ ಸರ್ವರ್ ತುಂಬ ಅಂತಂದರೆ ತುಂಬ ಬ್ಯುಸಿ ಬರ್ತಾ ಇದೆ. ನಾನು ನಿಮಗೆ ಈ ವಿಡಿಯೋ ನೋಡುವಾಗ ನಿಮಗೆ ಅನಿಸಬೇಕು ಬೇರೆ ಪೇಜ್ಗೆ ಹೋಗ್ತಾ ಇತ್ತು ಅಲ್ಲ, ಆವಾಗ ಸರ್ವರ್ ಬ್ಯುಸಿ ಬರ್ತಾ ಇತ್ತು. ಹಾಗಾಗಿ ಈ ವಿಡಿಯೋನ ನಾನು ಸುಮಾರು 2 hours ಮಾಡಿದ್ದೀನಿ. ಇದು ಒಂದು 10 minutes ವಿಡಿಯೋ ಆಗಿರ್ಬೋದು, ಬಟ್ ನೋಡಿ ನಾನು 2 to 3 hours ಈ ವಿಡಿಯೋಕ್ಕಾಗಿ ಮೀಸಲಿಟ್ಟಿದ್ದೇನೆ. ಹಾಗಾಗಿ ದಯವಿಟ್ಟು ಅಂತಂದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಪ್ಲೀಸ್, ಲೈಕ್ ಮಾಡಿ, ಲೈಕ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.